हलो गाइज एल्लरिगू स्वागत। हाँ इदोंदु क्लासिक वीडियो हाइलाइट। इदरगे ऐनागुत्ते अंद्रे नानु 17 किलो ओडितीनि मत्ते नम्म फ्रेंड शिकिल भाई 13 किलो ओडितारे। हाँ इब्बरु रैंडम्स बर्तारे। सो इदु ओंदु डियो वर्सस् स्क्वाड अंदुकोळ्ळिरि, याकंद्रे इब्बरु रैंडम नम्म जोते इरल्ल, सीधा होग्तारे शेल्टर्गे होग्तारे अवरु। सो इदरगे ऐनागुत्ते अंद्रे नावु सीधा रोजोक्के इळ्तीवि, अवरु शेल्टर् इळ्तारे इब्बरु। नावु रोजोक्के इळ्दाग इल्लि बर्तैति मूरु स्क्वाड बर्तैति, सीधा मूरु स्क्वाड बर्तैति। बट इल्ली सर्वैव आगोद नोड्री हेंगे सर्वैव आगतीवि अंत, फुल क्यांप गिंप माड्कोंडु सर्वैव आगिर्तीवि इल्ली फुल नोड्री, निमगे मजा बर्तैति। मत्ते इन्नोंदु एनंद्रे इवरु नंबर 3 एंड नंबर 4 तुंबा मातार्तिर्तारे, जास्ति मातार्तिर्तारे। सो अदक्के नावु सुम्निरि अंतनू भाळ हेळबेकायितु। ना म्यूट माडिल्ल इवरिगे, याकंद्रे इवरु रियाक्षन्स अवरु बेकागित्तु। बट अंद्रे रियाक्षन्स अष्टेनु कोट्टिल्ल, बट लास्टिगे एंडिगे इवरु रियाक्षन् इर्तैति नोड्रि। सो हंगे नोड्ता इर्रि, गोत्तागतैते। डैमेज है वो, दो बंदे हैं अभी भाई, दो एक नॉक चले। सो ये लोग बन नॉक मरते नहीं, बट यूर प्लेयर्स अंदर यूर फ्रेंड्स फ्रेंड्स वाले यारों इरा ले ले। सो यूर नॉक बटो किल कोड़ा मरते नहीं, आजाद मेले अल्ली थर्ड पार्टी मर बे को अंतर ना वो पुश शक्ति विल नोडी। सो इल बर्तीवि, बट थर्ड पार्टी माडकागल्ल, याकंद्रे अवरदु फैट मुगिद्बिडतैति। सो अदाद्मेले ना ई मनेगे होग्तीनि, ई मनेगे होदाग नोड्रि इल्लि लूट माडबेकंत होग्तीनि, बट आलरेडी लूट आगिर्तैति। आमेले मेगे होग्तीनि नोड्रि, टीपीपि तगोळ्तीनि, अल्ली एनाग्तदे नोड्रि। विआईपि ओम पिच्चि चलो निंगे। सो इल्लि बेरेदे इन्नोंदु स्क्वाड बंतंत, अल्लि इन्नोंदु स्क्वाड ಎಲ್ಲಿಂದ ಬಂತು ಗೊತ್ತಿಲ್ಲ, ಬಟ್ ಇನ್ನೊಂದು ಸ್ಕ್ವಾಡ್ ಬಂದು ಪುಶ್ ಆಗ್ತಿತ್ತು. ಸೊ ಅದ್ರಾಗ ನಾಕ್ ಮಾಡ್ತಿ, ಇನ್ನೊಬ್ಬ ಕವರ್ ಫೈರ್ ಕೊಡಬೇಕು ಅಂತ ಹಿಂದಿಂದ ಇರ್ತಾನೆ. ನಾನು ಫೈರ್ ಮಾಡ್ತೀನಿ, ಬಟ್ ಅದು ಆಗಂಗಿಲ್ಲ, ಫೈರ್ ಕನೆಕ್ಟ್ ಆಗಂಗಿಲ್ಲ. ಇಲ್ಲಿ ನಮ್ಮ ಶಿಕಿಲ್ ಬಾಯ್ ಒಂದು ಸ್ಕ್ವಾಡ್ ಕ್ಲಿಯರ್ ಮಾಡ್ತಾರೆ. ಸೊ ಇನ್ನೂ ಎರಡು ಸ್ಕ್ವಾಡ್ ಉಳಿದಿರ್ತೈತಿ. ಇಲ್ಲಿ ನನಗೆ ಇದು ಬೇಡ, ನನ್ನ ಹತ್ರ ಹೀಲಿಂಗ್ಸ್ ಇರಲಿಲ್ಲ, ಗನ್ನಲ್ಲಿ ಬುಲೆಟ್ ಇರಲಿಲ್ಲ ಜಾಸ್ತಿ. ನಾನೇನಂತೀನಿ, ಬನ್ನಿ ಶಿಕಿಲ್ ಬಾಯ್, ನಾವಿಲ್ಲಿ ಕ್ಯಾಂಪ್ ಮಾಡೋಣ, ಆಮೇಲೆ ಥರ್ಡ್ ಪಾರ್ಟಿ ಮಾಡ್ಕೊಂಡು ಹೊಡೆಯ ಮಾಡ್ತೀನಿ. ಇವ್ರು ನೋಡ್ರಿ, ನಾ ಹೇಳತ್ತೀನಿ ಸುಮ್ಮನೆ ಸುಮ್ಮನೆ ಭಾಳ ಒದರಾಡ್ತಿದ್ರು ಇವರು, ಬಟ್ ಅಂದ್ರು ಮ್ಯಾನೇಜ್ ಮಾಡ್ತೀವಿ, ನಾವಿಲ್ಲಿ ಪುಷ್ ಮಾಡ್ತೀವಿ. चलो चलो सो इले शिकिल बाई एलू ओडकोबिड़ता अरे एर स्क्वाड शिकिल बाई फील मिड़ता बॉट बर्ता नम बरत सो ಇದರಲ್ಲಿ ಫುಲ್ 17 ಕಿಲ್ ಅಲ್ಲಿ 2 ಬಾಟ್ ಕಿಲ್ ಅಂತ ಹೇಳಬಹುದು ಅಷ್ಟೇ. ಅರೆ ಗಾಡಿಗೆ ಬಿಚ್ ಬೈ, ಅರೆ ಗಾಡಿ ಅವರೆ ಗಾಡಿ. ಸೋ ಹಂಗೆ ಲೂಟ್ ಮಾಡ್ತಿರ್ತೀವಿ, ಹಂಗೆ ಇನ್ನೊಂದು ಸ್ಕ್ವಾಡ್ ಬಂದ್ಬಿಡ್ತಾ ಅಲ್ಲೇ ರೋಜಕ್ ನಾಪರ್ ವಾಚ್ ಔಟ್. ಸೊ ಇವನೊಬ್ಬ ಕ್ಲಿಯರ್ ಮಾಡೋದು, ಇನ್ನೊಬ್ಬ ಫ್ಲ್ಯಾಂಕ್ ಮಾಡಿರ್ತಾನೆ ನನ್ನ ಹತ್ರ ಬಂದಿರ್ತಾನೆ, ಇನ್ನೊಬ್ಬ ಇಲ್ಲ ಅಂತ ನನಗೆ ಗೊತ್ತಿರಲ್ಲ. ಬಟ್ ಶಿಕಿಲ್ ಬಾಯ್ ಅದು ಹೇಳ್ತಾರೆ ನೋಡ್ರಿ ಈಗ. ಹೌದು ನೋಡ್ರಿ ಹೆಂಗ್ ಕೂತಿರ್ತಾನ. ಸೊ ಹಿಂಗ್ ಕ್ಲಿಯರ್ ಮಾಡ್ಕೋತೀನಿ ಅಟ್ಟಡಿಗೆ, ಇವ್ನ್ ಕ್ಲಿಯರ್ ಮಾಡ್ಕೋ ಟೈಮಿಗೆ ನಮ್ ಶಿಕಿಲ್ ಬಂದು ನಾಕ್ ಹೋಗ್ತಾರೆ M24 ಇಂದ. ಸೊ ಅವ್ನ್ ನನ್ ಮುಂದೆನೆ ಇರ್ತಾನ, ನಾನೇ ಅನ್ಕೊಂತೀನಿ ಫಸ್ಟ್ ಶಿಕಿಲ್ ಬಾಯ್ನ ಕಾಪಾಡಮ್ಮ, ಯಾಕಂದ್ರೆ ಇಬ್ಬರೇ ಇದೀವಿ. ಸೊ ನಾನು ನಾಕ್ ಹೋಗ್ಬಿಟ್ರೆ ತುಂಬ ಕಷ್ಟ ಆಗ್ತೈತೆ, ನಾನು ಸೀದಾ ಹೋಗ್ತೀನಿ ಶಿಕಿಲ್ ಬಾಯ್ ಹತ್ರ ರಿವೈವ್ ಕೊಡೋಕೆ. ಇಷ್ಟ ಏನಾಗ್ತೈತೆ ಅಂದ್ರೆ, ಅವನು ಇನ್ನೊಬ್ಬ ಉಳಿದಿದ್ನಲ್ಲ ಪ್ಲೇಯರ್, ಅವನು ಫ್ಲ್ಯಾಂಕ್ ಮಾಡಿರ್ತಾನೆ. ಸೊ ಇದೇ ಟೈಮ್ದಾಗ ನಮ್ಮ ಇಬ್ರು ಹುಡ್ತಾ ಇರ್ತಾರಲ್ಲ ರ್ಯಾಂಡಮ್ಸ್, ಅವರು ನಮ್ಮ ಹತ್ರನೇ ವಾಪಸ್ ಬರ್ತಾರೆ.
रहा ही होंगे। ಸೋ ಇಲ್ಲೇನಾಗ್ತಿದೆ ನಾ ಇಲ್ಲಿ ಲೂಟ್ ಮಾಡ್ತಿರ್ತೀನಿ, ಇನ್ನೊಬ್ಬ ಪ್ಲೇಯರ್ ಅಲ್ಲಿರ್ತಾನ, ಬಟ್ ಇಲ್ಲಿ ಇನ್ನೊಂದು ಸ್ಕ್ವಾಡ್ ಬರ್ತೈತಿ, ಇನ್ನೊಂದು ಸ್ಕ್ವಾಡ್ ಪೂರ ನಾಲ್ಕು ಜನ ಬರ್ತಾರ ಸೇಮ್ ಜಗಕ್ಕೆ। ಅರೆ ಬಿಚ್ಚ ಮೇ ದೋನೋ ಗೈಸ್, ಈ ಶಾಟ್ಗಾದ್ರೂ ನೀವು ಲೈಕ್ ಮಾಡಲೇಬೇಕು। ತೀನ್ ಓಹೋ, ಇಲ್ಲಿ ನಾನು 1v4 ಮಾಡ್ತೀನಿ, 1v4 ಡಿಪಿದಿಂದ 3 ನಾಕ್ ಮತ್ತೆ ಎಕೆಮಿಂದ 1 ನಾಕ್, ಅಂದ್ರೆ 1 ನಾಕ್ ಕೊಟ್ಟು ಫಿನಿಶ್ ಕೂಡ ಮಾಡ್ತೀನಿ। ಇಲ್ಲ ನಮ್ಮ ಬಿಚ್ ಬೈ ನಾಕ್ ಆಗಿರ್ತಾರೆ, ಬಟ್ ಅವರು ರಿವೈವ್ ಕೊಡ್ತೀನಿ। ಅಷ್ಟಕ್ಕೆ ಇನ್ನೊಬ್ಬ ಪ್ಲೇಯರ್ ಉಳ್ತಿರ್ತಾನೆ, ಲಾಸ್ಟ್ ಪ್ಲೇಯರ್, ಅವನು ಇಲ್ಲೇ ಬಂದಿರ್ತಾನೆ ನೋಡಿ। ಸೋ ಇಲ್ಲಿಗೆ ಒಳಗಡೆ ರುಚೋಕ್ ಒಳಗಡೆ ಎಲ್ಲಾನು ಕ್ಲಿಯರ್ ಆದ್ರು, ಎಲ್ಲ ಸ್ಕ್ವಾಡ್ ಕ್ಲಿಯರ್ ಆಯ್ತು, ಆದ್ರೂ ಒಂದು ಸ್ಕ್ವಾಡ್ ಮತ್ತೆ ಬರುತ್ತೆ ಹಿಲ್ ಹತ್ರ। ಇವನು ನಾಕ್ ಮಾಡಿರ್ತೀನಿ, ನಾನಂತೀನಿ ಬಿಸ್ಪ ನಡೀರಿ ಬ್ರೋ, ಅಲ್ಲಿ ಇರೋದು ಇಬ್ರೇ ಇರಬೇಕು, ಸ್ಕೂಲ್ ಹತ್ರ ಒಬ್ಬನಿದ್ದಾನೆ, ನಡೀರಿ ಪುಷ್ ಮಾಡ್ಕೊಳಂಬ್ರಾನ ಅಂತ ಪುಷ್ ಮಾಡ್ತೀವಿ ಇಲ್ಲಿ। ಸೊ ಇಲ್ಲೂ ಕೂಡ ಒಂದು ಸ್ಕ್ವಾಡ್ ಕ್ಲಿಯರ್ ಮಾಡ್ತೀವಿ, ಬಟ್ ಸೆಕೆಂಡ್ ಪ್ಲೇಯರ್ ಅವನೇನು ಮಲ್ಕೊಂಡು ಏನು ಮಾಡ್ತಿದ್ದ ಗೊತ್ತಿಲ್ಲ, ಬಟ್ ಅಲ್ಲಿ ಮಲ್ಕೊಂಡು ಫ್ರೀ ಫೈರ್ ಕೊಡ್ತಿದ್ದ, ಬಟ್ ಅವನು ಕ್ಲಿಯರ್ ಮಾಡ್ಕೊಂಡು। ಸೊ ಇಲ್ಲೊಂದು ಸ್ಕ್ವಾಡ್ ಕ್ಲಿಯರ್ ಆಗ್ತದೆ, ಇನ್ನೊಂದು ಸ್ಕ್ವಾಡ್ ಬರ್ತೈತೆ ಅದೇ ರೋಜಾಗಿ ಇಲ್ಲಿಗೆ ಮುಂದಿನ ಸೈಡ್। ಸೊ ಇಲ್ಲಿ ನಮ್ಮ ರ್ಯಾಂಡಮ್ಸ್ ಇರ್ತಾರ ನಾಕ್ ಆಗ್ತಾರೆ, ಇವ್ನು ನೋಡ್ರಿ ಇವ್ನು ಕನೆಕ್ಟ್ ಮಾಡ್ತೀನಿ, ಬಟ್ ಎರಡು ಬುಲೆಟ್ ಕನೆಕ್ಟ್ ಆಗ್ತದೆ ಆಮೇಲೆ ಬಿಚ್ಚಿ ಬೀಳ್ತಿರ್ತೈತಿ। ಸೊ ಅದಕ್ಕೆ ನಾನೇನು ಮಾಡ್ತೀನಿ, ನಡೀರಿ ಬಿಚ್ ಬಾಯ್ ಅಂದರೆ ಬಿಚ್ ಬಾಯ್ ಅಂದರೆ ನಮ್ಮ ಶಿಕಿಲ್ ಬಾಯ್ ಹೇಳ್ತೀನಿ, ನಡೀರಿ ಬ್ರೋ ಮುಂದೆ ಹೋಗಮ್ಮ, ಯಾಕಂದ್ರೆ ಮುಂದೆ ಪ್ಲೇಯರ್ಸ್ ಅದಾರ, ಬಟ್ ಇಲ್ಲಿ ನಾನು ನೇರ್ಸ್ಕೊಂಡು ಟ್ಯಾಮ್ ಮಾಡ್ತೀನಿ, ಬಟ್ ನೇರ್ಸ್ಕೊಂಡು ಮುಂದೆ ಕನೆಕ್ಟ್ ಆಗಲ್ಲ, ಯಾಕಂದರೆ ಅವ್ರು ತುಂಬ ದೂರ ಇರ್ತಾರೆ, ನನಗೆ ಗೊತ್ತಿರಲಿಲ್ಲ ಅವ್ರು ಎಲ್ಲಿರ್ತಾರೆ ಅಂತ, ನನ್ನ ಪೊಸಿಷನ್ ಗೊತ್ತಿರಲಿಲ್ಲ, ಯಾಕಂದ್ರೆ ನಾನು ಮೊದಲು ಹಿಂದಿದ್ದೆ। ಸೊ ಅಲ್ಲಿ ಮೂರು ಗ್ರೆನೇಡ್ ಕನೆಕ್ಟ್ ಮಾಡಕ್ಕೆ ಮಾಡ್ತೀನಿ, ಬಟ್ ಕನೆಕ್ಟ್ ಆಗಲ್ಲ। ಆಮೇಲೆ ಏನಾದ್ರೆ ಶಿಕಿಲ್ ಬಾಯ್ ಬನ್ನಿ ಎಡಿಎಸ್ ಕರ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ। ಇಲ್ಲಿ ನೋಡ್ರಿ ಶಿಕಿಲ್ ಬಾದ್ ಹೆಂಗ್ ಹೊಡೆದ್ರು ಏನು ಗೊತ್ತಿಲ್ಲ, ಹೊಡೆದ್ಬಿಟ್ರು, ಬಟ್ ಅದಾದ್ಮೇಲೆ ಇವ್ನು ಕೆಳಗಡೆ ಯಾವಾಗ ಬಂದಂತನೂ ಗೊತ್ತಿಲ್ಲ, ಯಾರಿಗೆ ಐಡಿಯಾ ಇರಲಿಲ್ಲ, ಅವ್ನು ಹೆಚ್ಚು ತಿಳ್ಕೊಳ್ಬೇಕಾದ್ರೆ ಮೂರು ಜನ ತುಂಬಿಕೊಳ್ತಿದ್ದ ಲಾಸ್ಟ್ ನೆಕ್ ಇಲ್ಲೂ ನಂದು ಬರ್ಬೇಕಾಗಿತ್ತು, ಬಟ್ ನಾನು ಸುಮ್ಮನೆ ಹಂಗೆ ನಾ ಬಸ್ಟ್ ಮೋಡ್ಗೆ ಆಗ್ಲಿಲ್ಲ। ಇಲ್ಲಿ ನೋಡ್ರಿ ಒಬ್ಬ ಸಿಂಗಲ್ ಪ್ಲೇಯರ್ ಬರ್ತಾನೆ, ಒಬ್ಬ ಸೋಲೋ ಪ್ಲೇಯರ್, ಅದು ಯಾಕೆ ಖುಷಿ ಬರ್ತಾನೆ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡ್ರಿ ಹೆಂಗ್ ಕಿಲ್ ತೋತಿನಂತ। ಸೊ ಈ ಒಂದು ಕಿಲ್ ಬಂದ್ಬಿಡ್ತೈತಿ ಇಲ್ಲಿ, ಟೋಟಲ್ 14 ಕಿಲ್ಸ್ ಆಗ್ತೈತಿ। ಹಂಗೆ ಮಾಡ್ತಾ ಮಾಡ್ತಾ ನೋಡ್ರಿ ಇನ್ನೊಂದು ಸ್ಕ್ವಾಡು ರೋಜಕ್ಕೆ ಹಿಲ್ ಹತ್ರನೇ ಬಂದ್ಬಿಡ್ತೈತಿ। ಸೊ ನಾವು ಅವ್ರು ಪುಷ್ ಮಾಡ್ತೀವಿ, ಯಾಕಂದ್ರೆ ನನ್ಗೆ ಕಾಣಿಸಿದ್ದು ಒಬ್ಬನೇ ಒಬ್ಬ ಪ್ಲೇಯರ್ ಕಾಣಿಸ್ತಾನೆ, ಅದಕ್ಕೆ ನಾನು ಹೇಳ್ತೀನಿ ನಡೀರಿ ಬಿಡೋ ಒಬ್ಬನೇ ಕಾಣ್ತಿದ್ದಾನೆ ಪುಷ್ ಮಾಡಮ್ಮ ಅಂತಾರೆ। ಸೊ ನಾನು ಹೋಗಿ ಸೀದಾ ಹೋಗ್ಬಿಟ್ಟು ನಾನು ಗ್ರೆನೇಡ್ ಕುಕ್ ಮಾಡಿಕೊಂಡು ನೇಡ್ ಟ್ರೈ ಮಾಡ್ತೀನಿ ಕನೆಕ್ಟ್ ಮಾಡೋಕೆ, ಬಟ್ ಅಲ್ಲಿ ಯಾವುದೂ ಕನೆಕ್ಟ್ ಆಗಲ್ಲ, ಬಟ್ ಡ್ಯಾಮೇಜ್ ಖಂಡಿತ ಬಿದ್ದಿರ್ತೈತೆ, ಯಾಕಂದ್ರೆ ಅಲ್ಲೇ ನೇಡ್ ಹಾಕಿದ್ದೆ ನಾನು ಸ್ವಲ್ಪ ಎಕ್ಸಾಕ್ಟ್ಲಿ। ಸೊ ಇವನಿಗೆ ಬರೀ ಎರಡು ಬುಲೆಟಿಗೆ ಹೊಡೆದೆ ನಾಕ್ ಫಿನಿಶ್ ಆಗ್ಬಿಟ್ಟ, ಇವನಿಗೆ ನೇಟ್ ಕನೆಕ್ಟ್ ಆಗಿತ್ತು, ಬಟ್ ಇವನು ಓಡಕ್ಕೆ ಟ್ರೈ ಮಾಡ್ತಿದ್ದ ಬೆನ್ ತೋರಿಸ್ಕೊಂಡದು। ಇದನ್ನು ಸ್ಕ್ವಾಡ್ ಆಗೋಣ, ಉಳಿದ್ರೆ ಬರೀ ಮೂರೇ ಮೂರು ಜನ ಉಳಿತಾರ, ಸೊ ಅವ್ರಿಗೆ ಹುಡುಕ್ತಿರ್ತೀವಿ, ಬಟ್ ಅವ್ರು ಇಲ್ಲೇ ಮುಂದೆ ಕಾಣಿಸ್ತಾರ, ಎಲ್ಲರೂ ಇಲ್ಲೇ ಮುಂದೆನೆ ಗಾಡಿಯೇ। ಸೊ ಇಲ್ಲಿ ನಾನು ಕಿಟಕಿಯಿಂದ ಒಳಗಡೆ ಹೋಗ್ಬೇಕಂತ ಮಾಡ್ತೀನಿ, ಬಟ್ ನನಗೆ ಇವರು ರ್ಯಾಂಡಮ್ಸ್ ನನಗೆ ಡಬ್ ಬಿಡ್ತಾರ। ಸೊ ಇಲ್ಲಿ ನಾ ಗ್ರೆನೇಡ್ ಕನೆಕ್ಟ್ ಮಾಡಬೇಕು ಅಂತ ಗ್ರೆನೇಡ್ ಕುಕ್ ಮಾಡ್ತೀನಿ, ಈ ಮ್ಯಾಚಲ್ಲಿ ಒಂದು ಗ್ರೆನೇಡ್, ಯಾವ ಗ್ರೆನೇಡ್ ಹಾಕಿ ನೀವು ಯಾವುದು ಕನೆಕ್ಟ್ ಆಗಿರಲ್ಲ। ಸೊ
ಸರ್ ಅಂದ್ ಇವ್ನು ಪುಷ್ಟೇ ಕೊಂದ್ಬಿಡ್ತೈತೆ, ಸೊ ಇವ್ನು ಬಂದ್ಕೇರ್ ಹಾರ್ಕೆ ಹೊಡಿತೀನಿ ಅಂತ. ಆಮೇಲೆ ಸ್ಕ್ವಾಡಸ್ ಇಬ್ಬರಿರ್ತಾರ ಪುಷ್ ಮಾಡ್ತಾರೆ, ಯಾಕಂದ್ರೆ ಒಬ್ಬನೇ ಹೊಂದಿರ್ತಾರ ಯಾಕಂದ್ರೆ ಮೇಲೆ ಇರೋನ್ ಒಬ್ಬ ನಾಕ್ ಮಾಡಿರ್ತಾನ. ಸೊ ನಾವು ಹೋಗ್ಬಿಟ್ಟು ಪುಷ್ ಮಾಡ್ತೀನಿ ಇಲ್ಲಿ. ಸೊ ಇಲ್ಲಿಗೆ 17 kills ಕಂಪ್ಲೀಟ್ ಆಗ್ತೈತಿ ನನ್ನ 17 kills. ರ್ಯಾಂಡಮ್ಸ್ ಕೂಡ ಓ ಮೈ ಗಾಡ್ 17 kills. ಅರೇ ರೇ ರೇ. ಸೊ ಅವನ ರಿಯಾಕ್ಷನು ಚೆನ್ನಾಗಿರ್ತೈತಿ, 17 kills ಮಾಡಿರ್ತೀನಿ. ಸೊ ರ್ಯಾಂಡಮ್ಸ್ ಅವ್ರಿಬ್ರು ಕಲಿತು 3 kills ಇರ್ತೈತಿ ಅವ್ರದ್ದು, ಇಬ್ರು ಕಲಿತು ಒಬ್ಬ 2 kills ಒಬ್ಬ 1 kill. ಸೊ ಇಲ್ಲಿ ನಾನು ಮತ್ತು ನಮ್ಮ ಶಕೀಲ್ ಬಾಯ್ 13 kills + 17 kills. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಮತ್ತೆ ಇದೇ ಥರ ವೀಡಿಯೋ ಹಾಕ್ತಾ ಇರ್ತೀನಿ, ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನನ್ನು ಕೂಡ ಒತ್ತಿ, ಯಾಕಂದರೆ ನಾನು ಯಾವಾಗಲೂ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬಂದುಬಿಡ್ತೈತಿ. ಸೊ ಓಕೆ, ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.